ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋ ಕನ್ನಡ ಟಿವಿ, ನಾನು ನಿಮ್ಮ ದೇವಿಕಾ ಗೌಡ. ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ ಹಿರಿಯ ಮುತ್ಸದ್ದಿ ರಾಜಕಾರಣಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೂ ಒಕ್ಕಲಿಸಿದ ಕೊರೋನಾ. ದೂರವಾಣಿ ಮೂಲಕ ಆರೋಗ್ಯ ವಿಚಾರಿಸಿದ ಹಾಲಿ ಪ್ರಧಾನಿ. ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹಾಗೂ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಕುರಿತು ಸ್ವತಃ ದೇವೇಗೌಡರೇ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಟ್ವೀಟ್ನಲ್ಲಿ, ನಾನು ಮತ್ತು ನನ್ನ ಪತ್ನಿಗೆ ಕೋವಿಡ್-19 ಸೋಂಕು ಪಾಸಿಟಿವ್ ಆಗಿದೆ. ನಮ್ಮ ಕುಟುಂಬದ ಸದಸ್ಯರೊಂದಿಗೆ ನಾವು ಐಸೋಲೇಟ್ಗೆ ಒಳಗಾಗುತ್ತಿದ್ದೇವೆ. ಕೆಲ ದಿನಗಳಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದವರು ದಯವಿಟ್ಟು ಪರೀಕ್ಷೆ ಮಾಡಿಸಿಕೊಳ್ಳಿ. ಪಕ್ಷದ ಕಾರ್ಯಕರ್ತರಲ್ಲಿ ಆತಂಕಗೊಳ್ಳದಂತೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ. ಹಾಗೆ ನರೇಂದ್ರ ಮೋದಿ, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಯಡಿಯೂರಪ್ಪ ಸೇರಿ ಹಲವಾರು ಗಣ್ಯರು ಟ್ವೀಟ್ ಮೂಲಕ ಗೌಡರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. Bangalore Film and Television Institute, we offer regular as well as weekend classes on TV anchoring, radio jockey, pronunciation, news reading, voiceover or modulation, camera facing or rehearsal, demo tape recording, final review, certificate distribution with the right guidance from experts. We do have regular and weekend classes for the convenience of the students. Admissions are open with limited seats. Interested and talented candidates are welcome to this forum to sharpen their skills. ವಿಶೇಷ ಭದ್ರತೆಯಲ್ಲಿ ಕೋರ್ಟ್ಗೆ ಬಂದಿದ್ದು, ಅಲ್ಲಿ ನ್ಯಾಯಾಧೀಶರು ಮತ್ತು ಟೈಪಿಸ್ಟ್ ಎದುರುಗಡೆ ಯುವತಿ ತನ್ನ ಹೇಳಿಕೆಯನ್ನು ನೀಡಿದ್ದಾಳೆ. ಭಾನುವಾರ ಈ ಪತ್ರವನ್ನು ಮುಖ್ಯ ನ್ಯಾಯಮೂರ್ತಿಗಳಿಗೆ ಇಮೇಲ್ ಮೂಲಕ ಯುವತಿ ದೂರು ನೀಡಿದ್ದಳು ಹಾಗೂ ನೇರವಾಗಿ ಕೋರ್ಟ್ಗೆ ಹಾಜರಾಗಲು ಕೋರಿದ್ದಳು. ಹೈಕೋರ್ಟ್ ಆಕೆಯ ಕೋರಿಕೆಯನ್ನು ಸ್ವೀಕರಿಸಿ ನೇರವಾಗಿ ಕೋರ್ಟ್ ಎದುರು ಹಾಜರಾಗುವಂತೆ ಒಪ್ಪಿಗೆ ನೀಡಿತ್ತು. ಅಲ್ಲ, ಇದರಲ್ಲೇ ಒಬ್ರು, ಇದರಲ್ಲೊಬ್ರು ಕವಿತೆ, ಒಬ್ರು ಇದರಲ್ಲೊಬ್ರು ಹತ್ಕೊಳ್ಳಿ. ಇದಿಷ್ಟು ಇವತ್ತಿನ ಸುದ್ದಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಟಿವಿ. ಇದು ಕರುನಾಡ ಕನ್ನಡಿ.